ಕನ್ನಡವನ್ನು ಪಕ್ಕಕ್ಕೆ ತಳ್ಳಿ ಹಿಂದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಕನ್ನಡವನ್ನು ಪಕ್ಕಕ್ಕೆ ತಳ್ಳಿ ಹಿಂದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಹಿಂದಿಯನ್ನು ಕನ್ನಡವನ್ನು ಪಕ್ಕಕ್ಕೆ ತಳ್ಳಿ ಹಿಂದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಈ ದೇಶ ಬಹುತ್ವದ ದೇಶ ಇದೆ. ಎಲ್ಲ ಭಾಷೆಗಳಿದ್ದಾವೆ, ಎಲ್ಲ ಸಂಸ್ಕೃತಿಗಳಿದ್ದಾರೆ, ಎಲ್ಲ ಜಾತಿ ಜನ ಇದ್ದಾರೆ, ಅನೇಕ ಜನಾಂಗೀಯ ಜನರುಗಳಿದ್ದಾರೆ, ಎಲ್ಲ ಅನೇಕ ಧರ್ಮದ ಜನ ಇದ್ದಾರೆ. ಹಿಂದಿ ಭಾಷೆ ಉತ್ತರ ಭಾರತದ ಭಾಷೆಯಲ್ಲ, ಐದಾರು ರಾಜ್ಯಗಳ ಭಾಷೆ ಆಗಿದೆ. ಹೇಗೆ ಅದು ಹಿಂದಿ ರಾಷ್ಟ್ರ ಭಾಷೆ ಆಗಲಿ ಸಾಧ್ಯ ಆಗ್ತದೆ? ಇಟ್ ಕೆನಾಟ್ ಬಿ. ಈ ದೇಶದ ರಕ್ತಪಾತ ಆಗುತ್ತದೆ. ನನಗೆ ಇಲ್ಲಿ ಮೆಟ್ರೋ ರೈಲಿನಲ್ಲಿ ಹಿಂದಿ ಹಾಕ್ಬಿಟ್ಟು ಕನ್ನಡನೇ ಹಾಕಿಲ್ಲ, ನಾನು ಕಿತ್ತಾಕಿಸ್ಬಿಟ್ಟೆ ಕನ್ನಡ ಹಾಕಿದೆ. ಅದರಲ್ಲಿ ಮೆಟ್ರೋ ಕರ್ನಾಟಕದಲ್ಲಿರೋದು, ಹಿಂದಿ ಹಾಕಪ್ಪ ಹೇಳಿದ್ರೆ ನಾವು ಕನ್ನಡಕ್ಕೆ ಪ್ರಥಮ ಸ್ಥಾನ ಇರಬೇಕು ಕರ್ನಾಟಕದಲ್ಲಿ, ನಾಟ್ ಹಿಂದಿ. ನೀವು ಯಾವುದೇ ಭಾಷೆ ಕಲೀರಿ, ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆಯಾಗಿರ್ಬೇಕು. ಹಿಂದಿಯನ್ನ ಕನ್ನಡವನ್ನ ಪಕ್ಕಕ್ಕೆ ತಳ್ಳಿ ಹಿಂದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಈ ದೇಶ ಬಹುತ್ವದ ದೇಶ ಇದೆ. ಎಲ್ಲ ಭಾಷೆಗಳಿದ್ದಾವೆ, ಎಲ್ಲ ಸಂಸ್ಕೃತಿಗಳಿದ್ದಾರೆ, ಎಲ್ಲ ಜಾತಿ ಜನ ಇದ್ದಾರೆ, ಅನೇಕ ಜನಾಂಗೀಯ ಜನರುಗಳಿದ್ದಾರೆ, ಎಲ್ಲ ಅನೇಕ ಧರ್ಮದ ಜನ ಇದ್ದಾರೆ. ಹಿಂದಿ ಭಾಷೆ ಉತ್ತರ ಭಾರತದ ಭಾಷೆಯಲ್ಲ, ಐದಾರು ರಾಜ್ಯಗಳ ಭಾಷೆ ಆಗಿದೆ. ಹೇಗೆ ಅದು ಹಿಂದಿ ರಾಷ್ಟ್ರ ಭಾಷೆ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಇಟ್ ಕೆನಾಟ್ ಬಿ. ಈ ದೇಶದ ರಕ್ತಪಾತ ಆಗುತ್ತದೆ. ನನಗೆ ಇಲ್ಲಿ ಮೆಟ್ರೋ ರೈಲಿನಲ್ಲಿ ಹಿಂದಿ ಹಾಕ್ಬಿಟ್ಟು ಕನ್ನಡನೇ ಹಾಕಿಲ್ಲ, ನಾನು ಕಿತ್ತಾಕಿಸ್ಬಿಟ್ಟೆ ಕನ್ನಡ ಹಾಕಿದೆ. ಅದರಲ್ಲಿ ಮೆಟ್ರೋ ಕರ್ನಾಟಕದಲ್ಲಿರೋದು, ಹಿಂದಿ ಹಾಕಪ್ಪ ಹೇಳಿದ್ರೆ ನಾವು ಕನ್ನಡಕ್ಕೆ ಪ್ರಥಮ ಸ್ಥಾನ ಇರಬೇಕು ಕರ್ನಾಟಕದಲ್ಲಿ, ನಾಟ್ ಹಿಂದಿ. ನೀವು ಯಾವುದೇ ಭಾಷೆ ಕಲೀರಿ, ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆಯಾಗಿರ್ತದೆ.